ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮಗೆ ಹೃದಯ ಎಷ್ಟು ಮುಖ್ಯನೋ ಪ್ರತಿಯೊಬ್ಬ ಮನುಷ್ಯನಿಗೆ ಅದೇ ರೀತಿ ಮನೆಯಲ್ಲಿ ಒಂದು ಪೂಜಾ ಗೃಹ ಅನ್ನೋದು ತುಂಬ ಮುಖ್ಯವಾಗಿ ಇರುತ್ತೆ ಆ ಒಂದು ಪೂಜಾ ಮಂದಿರದಲ್ಲಿ ಈ ಕೆಲವೊಂದು ಪವಿತ್ರವಾದ ವಸ್ತುಗಳನ್ನು ಇಟ್ಕೊಂಡಿದ್ದೆ ಆದರೆ ಮನೆಗೆ ಸಂಪೂರ್ಣವಾಗಿ ಒಂದು ಲಕ್ಷ್ಮೀ ಕಟಾಕ್ಷ ಅನ್ನೋದು ಲಭಿಸುತ್ತೆ ಮನೆಯಲ್ಲಿ ಸುಖ ಸಂತೋಷ್ ಸಂತೋಷ ನೆಮ್ಮದಿ ಅನ್ನೋದು ಇರುತ್ತೆ ಆ ಕೆಲವು ವಸ್ತುಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ 모델레 두. ಮನೆಯಲ್ಲಿ ಯಾವಾಗಲೂ ಪೂಜಾ ಮಂದಿರದಲ್ಲಿ ಒಂದು ಭಗವದ್ಗೀತೆ ಪುಸ್ತಕವನ್ನು ತಂದು ಇಟ್ಕೊಳ್ಳಿ ನಿಮಗೆ ಪುಸ್ತಕದ ಅಂಗಡಿಗಳಲ್ಲಾಗ್ಬೋದು ಅಥವಾ ಇಸ್ಕಾನ್ ಟೆಂಪಲ್ಸಲ್ಲಿ ಯಾವುದೇ ಒಂದು ಬುಕ್ ಸ್ಟಾಲ್ಸಲ್ಲಿ ಭಗವದ್ಗೀತೆ ಪುಸ್ತಕ ಸಿಗುತ್ತೆ ನಿಮಗೆ ಸಾಧ್ಯವಾದ ಸೈಜ್ನಲ್ಲಿ ಒಂದು ಭಗವದ್ಗೀತೆ ಪುಸ್ತಕವನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಖಂಡಿತವಾಗ್ಲೂ ಇಟ್ಕೋಬೇಕು ಅದಕ್ಕೆ ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ದಿನಾಲು ನೀವು ಪೂಜೆ ಮಾಡೋ ಸಮಯದಲ್ಲಿ ಒಂದು ತುಳಸಿ ದಳವ ದಳವನ್ನಿಟ್ಟು ಅದನ್ನು ಸಹ ದೇವರ ಜೊತೆ ನೀವು ದೇವ್ರ ಮನೆಯಲ್ಲಿ ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಕೃಷ್ಣ ಪರಮಾತ್ಮನ ಒಂದು ಕೃಪೆಗೆ ಪಾತ್ರರಾಗ್ತೀರ ಕೃಷ್ಣ ನಮ್ಮ ಜಗತ್ಕರ್ತ ಅಂತ ಎಲ್ಲರಿಗೂ ಗೊತ್ತೇ ಇದೆ ಭಗವದ್ಗೀತೆ ಪುಸ್ತಕ ನೀವು ದೇವ್ರ ಮನೆಯಲ್ಲಿ ಇಟ್ಕೊಂಡು ದಿನಾಲೂ ಸಂಜೆ ದೀಪ ಅಂಟಿಸುವಂಥ ಸಮಯದಲ್ಲಿ ದಿನಕ್ಕೆ ಒಂದು ಪುಟ ಭಗವದ್ಗೀತೆ ಪುಸ್ತಕವನ್ನು ಓದ್ತಾ ಬಂದರೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಜಾಸ್ತಿ ಆಗುತ್ತೆ ಎರಡನೇ ವಸ್ತು ಅಂತ ಹೇಳಿದರೆ ಗರಿ ನವಿಲುಗರಿ ಅನ್ನೋದು ಲಕ್ಷ್ಮೀ ದೇವಿಗೆ ವೆಂಕಟೇಶ್ವರ ಸ್ವಾಮಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೃಷ್ಣನಿಗೆ ತುಂಬ ಪ್ರಿಯವಾದ ವಸ್ತು ನೀವು ಕನಿಷ್ಠ ಪಕ್ಷ ಮೂರು ನವಿಲುಗರಿಗಳನ್ನು ತಂದು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ದಿನಾಲೂ ಅದನ್ನು ನೋಡ್ತಾ ಒಂದು ಪೂಜೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಲೂ ಲಕ್ಷ್ಮಿಯ ಕಟಾಕ್ಷ ಲಭ್ಯವಾಗುತ್ತೆ ವೆಂಕಟ ವೆಂಕಟೇಶ್ವರ ಸ್ವಾಮಿಯ ಒಂದು ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗ್ತೀರಾ ಮನೆಯಲ್ಲಿ ನರ ಘೋಷಗಳು ಅಥವಾ ನರದೃಷ್ಟಿಗಳು ಏನಾದರೂ ಇದ್ದಿದ್ದೆ ಆದರೆ ಎಲ್ಲ ತೊಲಗೋಗುತ್ತೆ ಜೊತೆಗೆ ಮನೆಯಲ್ಲಿ ಅಶಾಂತಿ ಇದ್ದರೂ ಸಹ ಅದೆಲ್ಲ ತೊಲೋಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಖಂಡಿತವಾಗ್ಲೂ ನವಿಲುಗರಿ ಎಲ್ಲಾದರೂ ಸಿಕ್ಕಿದ್ರೆ ತಂದು ಪೂಜಾ ಮಂದಿರದಲ್ಲಿ ಇಟ್ಕೊಳ್ಳಿ ಇದರ ಜೊತೆಗೆ ಒಂದು ಗೋಮಾತೆಯ ವಿಗ್ರಹವನ್ನು ವಿಗ್ರಹವನ್ನ ದೇವರ ಮನೆಯಲ್ಲಿ ತಂದು ಇಟ್ಕೊಳ್ಳಿ ಗೋವು ಮತ್ತೆ ಒಂದು ಆಕಳು ಇರುವಂತ ಯಾವುದೇ ವಿಗ್ರಹ ಎಷ್ಟೇ ಚಿಕ್ಕದಾಗಿದ್ರೂ ಸರಿ ಒಂದು ಗೋವಿನ ವಿಗ್ರಹವನ್ನು ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ದೆ ಆದರೆ ಸಂಪೂರ್ಣವಾದ ಒಂದು ಕಟಾಕ್ಷ ಅನ್ನೋದು ಲಭ್ಯವಾಗುತ್ತೆ ಕಾಮಧೇನು ಎಲ್ಲ ದೇವತೆಗಳ ಒಂದು ಸ್ಥಿರವಾಸ ಅಂತ ಎಲ್ಲರಿಗೂ ಗೊತ್ತೇ ಇದೆ ಜೊತೆಗೆ ಲಕ್ಷ್ಮೀ ಸಹ ಗೋಮಾತೆಯಲ್ಲಿ ಸ್ಥಿರವಾಗಿ ಇರುತ್ತೆ ನೀವು ಗೋಮಾತೆಯನ್ನು ಶುಕ್ರವಾರ ಹಾಲ್ನಿಂದ ಅಭಿಷೇಕ ಮಾಡಿ ಪೂಜೆ ಮಾಡಿದ್ದೇ ಆದರೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಕಟಾಕ್ಷ ಅನ್ನೋದು ಲಭ್ಯವಾಗುತ್ತೆ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಐಶ್ವರ್ಯಗಳು ಲಭ್ಯವಾಗುತ್ತೆ ಇದರ ಜೊತೆಗೆ ಮನೆಯಲ್ಲಿ ಒಂದು ಶಂಕವನ್ನ ತಂದು ಇಟ್ಕೊಳ್ಳಿ ದೇವರ ಮನೆಯಲ್ಲಿ ಯಾವುದೇ ಆದ್ರೂ ಸರಿ ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ ಒಂದು ಬಿಳಿ ಶಂಕವನ್ನು ತಂದು ಇಟ್ಕೊಂಡು ದಿನಾಲು ಪೂಜೆ ಮಾಡಿದ್ದೆ ಆದರೆ ಸಂಪೂರ್ಣವಾದ ಲಕ್ಷ್ಮೀ ಕಟಾಕ್ಷ ಅನ್ನೋದು ಲಭ್ಯವಾಗುತ್ತೆ ಈ ಒಂದು ಶಂಕದಿಂದ ನೀವು ಸಾಲಿಗ್ರಾಮ ಆಗ್ಬೋದು ದೇವತೆಗಳ ವಿಗ್ರಹಗಳಿಗಾಗಬಹುದು ಅಭಿಷೇಕ ಮಾಡ್ತಾ ಬಂದಿದ್ದೆ ಆದರೆ ತುಂಬಾನೇ ಒಳ್ಳೆಯದು ಸಮುದ್ರ ಮಂಥನದಲ್ಲಿ ಜನಿಸಿದ ಲಕ್ಷ್ಮೀ ದೇವಿ ಸಮುದ್ರ ಆಕೆಗೆ ತೌರು ಮನೆ ಇದ್ದ ಹಾಗೆ ಆದ್ರಿಂದ ಸಮುದ್ರದಲ್ಲಿ ಸಿಕ್ಕಂತ ಈ ಒಂದು ಶಂಖವನ್ನ ನೀವು ಪೂಜೆ ಮಾಡಿದ್ದೆ ಆದರೆ ಲಕ್ಷ್ಮಿಯ ಸಂಪೂರ್ಣ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ ಅದೇ ರೀತಿ ಕವಡೆಗಳು ಸಹ ಲಕ್ಷ್ಮಿಗೆ ತುಂಬ ಪ್ರಿಯ ಆರು ಅಥವಾ ಒಂಬತ್ತು ಕವಡೆಗಳನ್ನು ತಂದು ದೇವ್ರ ಮನೆಯಲ್ಲಿ ಒಂದು ಡಬ್ಬದಲ್ಲಿ ಇಟ್ಕೊಳ್ಳಿ ಶುಕ್ರವಾರ ಮಂಗಳವಾರದ ದಿನಗಳಂದು ಈ ಕವಡೆಗಳನ್ನು ಜಲದಿಂದ ಅಭಿಷೇಕವನ್ನು ಮಾಡಿ ಅರ್ಶನಾ ಕುಂಕುಮ ಹೂವನ್ನು ಇಟ್ಟು ಅರ್ಚನೆ ಮಾಡಿದ್ದೆ ಆದರೆ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗ್ತೀರ ಇನ್ನೊಂದು ಮುಖ್ಯವಾದ ವಿಚಾರ ಕೌಡೆಗಳು ಮನೆಯಲ್ಲಿ ಇದ್ದಿದ್ದೇ ಆದರೆ ಮನೆಯ ದಂಪತಿಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಕಲಹಗಳು ಉಂಟಾಗೋದಿಲ್ಲ ಅವರು ಅನ್ಯೋನ್ಯವಾಗಿ ಸುಖ ಸಂತೋಷದಿಂದ ಇರ್ತಾರೆ ಅದೇ ರೀತಿ ಸಮುದ್ರದಲ್ಲೇ ಸಿಗುವಂಥ ಗೋಮತಿ ಚಕ್ರ ಗೋಮತಿ ಚಕ್ರ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಅಂತ ಹೇಳ್ಬೋದು ಇದು ನೀವು ಒಂಬತ್ತು ತಂದು ಇಟ್ಕೊಂಡು ಕವಡೆಗಳ ಜೊತೆಯಲ್ಲೇ ಒಂದು ಡಬ್ಬದಲ್ಲಿ ದೇವ್ರ ಮನೆಯಲ್ಲಿ ಇಟ್ಕೊಂಡು ಶುಕ್ರವಾರ ಮಂಗಳವಾರದ ದಿನಗಳಂದು ಲಕ್ಷ್ಮೀ ಪೂಜಾ ಸಮಯದಲ್ಲಿ ಇದನ್ನು ಪೂಜೆ ಮಾಡಿದ್ದೆ ಆದರೆ ತುಂಬ ಒಂದು ಫಲಗಳು ಲಭಿಸುತ್ತೆ ಅಂತ ಹೇಳ್ಬೋದು ಈ ಗೋಮತಿ ಚಕ್ರಗಳನ್ನು ನೀವು ಪೂಜೆ ಮಾಡ್ತಾ ಬಂದಿದ್ದೆ ಆದರೆ ಪ್ರಪಂಚದಲ್ಲಿರುವ ಎಲ್ಲ ಗೋವುಗಳನ್ನು ಪೂಜೆ ಮಾಡಿರುವಂಥ ಫಲ ನಿಮಗೆ ಸಂಪೂರ್ಣವಾಗಿ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಗೌರಿ ಸಾಮಾನು ಪ್ರತಿಯೊಂದು ಗ್ರಂಥಿಗೆ ಅಂಗಡಿಯಲ್ಲೂ ಇದು ಸಿಗುತ್ತೆ ಅದರಲ್ಲಿ ಬಳೆಗಳು ಅರ್ಶನ ಕುಂಕುಮ ಕನ್ನಡಿ ಬಾಚಣಿಗೆ ಇರುತ್ತೆ ಲಕ್ಷ್ಮೀ ದೇವಿಗೆ ಇದು ತುಂಬ ಪ್ರಿಯವಾದ ವಸ್ತು ಅಂತ ಹೇಳ್ಬೋದು ದೇವರ ಮನೆಯಲ್ಲಿ ಒಂದು ಚಿಕ್ಕ ಪೀಠವನ್ನು ಇಟ್ಟು ಅದರ ಮೇಲೆ ಒಂದು ಅಷ್ಟದಳದ ರಂಗೋಲಿಯನ್ನು ಇಟ್ಟು ಅದರ ಮೇಲೆ ಈ ಒಂದು ಗೌರಿ ಸಾಮಾನನ್ನು ಇಡಿ ನೀವು ರಾತ್ರಿ ಮಲಗಿರುವಂಥ ಸಮಯದಲ್ಲಿ ಲಕ್ಷ್ಮೀ ದೇವಿ ಬಂದು ಆ ಪೀಠದ ಮೇಲೆ ಕೂತ್ಕೊಂಡು ಬಳೆಗಳನ್ನು ಧರಿಸ್ತಾಳೆ ತುಂಬ ಪ್ರಸನ್ನಲಾಗ್ತಾಳೆ ನಿಮಗೆ ಸಂಪೂರ್ಣವಾದ ಒಂದು ಅನುಗ್ರಹವನ್ನು ಕೊಡ್ತಾಳೆ ಅಂತಲೂ ಸಹ ಹೇಳಲಾಗತ್ತೆ ಪೂಜಾ ಮಂದಿರದಲ್ಲಿ ಖಂಡಿತವಾಗ್ಲೂ ಇಡಬೇಕಾಗಿರುವಂಥ ಮುಖ್ಯವಾದ ವಸ್ತು ಅಂತ ಹೇಳಿದರೆ ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಏಲಕ್ಕಿ ಲವಂಗ ಈ ಮೂರು ವಸ್ತುಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯ ಅಂತ ಹೇಳ್ಬೋದು ನೀವು ಒಂದು ಡಬ್ಬದಲ್ಲಿ ಪಚ್ಚಕರ್ಪೂರ ಒಂಬತ್ತು ಲವಂಗ ಒಂಬತ್ತು ಏಲಕ್ಕಿಯನ್ನು ಹಾಕಿ ಒಂದೇ ಡಬ್ಬದಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಹತ್ತಿರ ಇಡಿ ಈ ಒಂದು ಸುವಾಸನೆ ನಿಮ್ಮ ಪೂಜಾ ಮಂದಿರ ಪೂರ್ತಿ ಹರಡಿಕೊಳ್ಳುತ್ತೆ ದೇವಸ್ಥಾನದಲ್ಲಿ ಬರುವಂಥ ಒಂದು ಸುವಾಸನೆ ನಿಮ್ಮ ಪೂಜಾ ಮಂದಿರದಲ್ಲಿ ಬರುತ್ತೆ ಈ ಒಂದು ವಾತಾವರಣದಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅದೇ ದೇವ್ರ ಮನೆಯಲ್ಲಿ ಜಿಡ್ಡು ಅಶುದ್ಧತೆ ಒಂದು ದುರ್ಗಂಧ ಇತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಯಾವುದೇ ದೇವರು ಬರೋದಕ್ಕೆ ಇಷ್ಟಪಡೋದಿಲ್ಲ ದೇವ್ರ ಮನೆಯನ್ನು ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರಬೇಕು ಈ ರೀತಿ ಒಂದು ಸುಗಂಧ ದ್ರವ್ಯಗಳು ಒಂದು ಪವಿತ್ರವಾದ ವಸ್ತುಗಳಿಂದ ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿಯ ಸಂಪೂರ್ಣ ಕಟಾಕ್ಷ ಅನ್ನೋದು ನಿಮಗೆ ಲಭ್ಯ ಆಗುತ್ತೆ ಇವುಗಳ ಜೊತೆಗೆ ಅಕ್ಷತೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಲಕ್ಷ್ಮೀ ದೇವಿಗೆ ಹರಿಶ್ನದಿಂದ ಮಾಡಿರುವಂಥ ಅಕ್ಷತೆಯನ್ನು ಯಾವಾಗಲೂ ದೇವ್ರ ಮನೆಯಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರಿ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಅರ್ಚನೆ ಮಾಡಬೇಕಾದ್ರೆ ಅಕ್ಷತೆಯನ್ನು ಉಪಯೋಗಿಸ್ಕೊಂಡು ಅರ್ಚನೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಕುಂಕುಮದ ಬಟ್ಲುಗಳಲ್ಲಿ ಕುಂಕುಮ ಅರಿಶಿನ ಎರಡು ತುಂಬದಂಗೆ ಗೋಪುರದಾಕಾರದಲ್ಲಿ ಇರಬೇಕು ನೀವು ದೇವರಲ್ಲಿ ದೇವರಿಗೆ ಇಟ್ಟಿರುವಂಥ ಅರಿಶಿಣ ಕುಂಕುಮವನ್ನು ನೀವು ಬಳಸಬಾರ್ದು ಮುತ್ ಬೇರೆಯವ್ರಿಗೂ ಸಹ ಕುಂಕುಮವನ್ನು ಕೊಡಬಾರ್ದು ದೇವರ ಹತ್ರ ಇಟ್ಟಿರುವಂಥದ್ದು ದೇವರಿಗೆ ಮಾತ್ರ ಸೀಮಿತವಾಗಿರಬೇಕು ನೀವು ಇಟ್ಕೊಳ್ಳೋದಿಕ್ಕೆ ಅಥವಾ ಗೃಹಿಣಿಯರಿಗೆ ಕುಂಕುಮವನ್ನು ಕೊಡೋದಕ್ಕೆ ಬೇರೆ ಬಟ್ಲುಗಳಲ್ಲಿ ಅರ್ಶನ ಕುಂಕುಮವನ್ನು ತುಂಬಿಸಿ ಸಪ್ರೇಟಾಗಿ ಇಟ್ಕೋಬೇಕು ನಾನು ಇಲ್ಲಿ ಹೇಳಿರುವಂಥ ವಸ್ತು ನವಿಲ್ಗರಿ ಆಗ್ಬೋದು ಭಗವದ್ಗೀತೆ ಆಗ್ಬೋದು ಶಂಕು ಆಗ್ಬೋದು ಗೋ ಗೋಮಾತೆ ಆಗ್ಬೋದು ಇವೆಲ್ಲ ನೀವು ಒಂದು ಸಲನೇ ತೊಗೋಬೇಕು ಅಂತ ಇಲ್ಲ ಪ್ರತಿ ತಿಂಗಳಿಗೆ ಒಂದು ಸಾಮಾನನ್ನು ತಗೊಂಡು ದೇವ್ರ ಮನೆಯಲ್ಲಿ ಇಟ್ಕೋಬೋದು ಇದೆಲ್ಲ ಒಂದು ಸಲ ತೊಗೊಂಡ್ರೆ ದೇವ್ರ ಮನೆಯಲ್ಲಿ ಸದಾ ಎಷ್ಟೇ ದಿನಗಳಾದರೂ ಹಾಗೇ ಇರುತ್ತೆ ಈ ವಸ್ತುಗಳನ್ನು ದೇವ್ರ ಮನೆಯಲ್ಲಿ ಇಟ್ಟಿದ್ದೆ ಆದರೆ ಮನೆಯಲ್ಲಿ ಸದಾ ಸುಖ ಸಂತೋಷ ನೆ ನೆಲೆಸಿರುತ್ತೆ ಜೊತೆಗೆ ಲಕ್ಷ್ಮೀ ಕಟಾಕ್ಷ ದೇವರ ಒಂದು ಕೃಪೆ ಅನ್ನೋದು ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಎಲ್ಲರಿಗೂ ಧನ್ಯವಾದಗಳು